ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡಿ 32 ಸೈಜಿಂದು ಕಟೋರಿ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದಂತ ನೋಡೋಣ. ಸ್ನೇಹಿತರೆ, 32 ಸೈಜಿಂದು ಕಟೋರಿ ಬ್ಲೌಸ್ ಮೆಜರ್ಮೆಂಟ್ ಬಂದು ನೋಡಿ, ಲೆಂತ್ ಬಂದು 13.5 ಇಂಚ್ ಇದೆ, ಚೆಸ್ಟ್ ಬಂದು 32, ಹಾಗೆ ಸೊಂಟದ ಅಳತೆ ಬಂದು 28, 6 ಇಂಚ್ ಇದೆ, ಹಾಗೆ ಬ್ಯಾಕ್ ನೆಕ್ ಬಂದು 8 ಇಂಚ್ ಉದ್ದ ಬರುತ್ತೆ, ಹಾಗೆ ಸ್ಲೀವ್ ಬಂದು 7 ಇಂಚ್ ಉದ್ದ 11 ಇಂಚು ಫಿಟ್ಟಿಂಗ್ ಇದೆ. ಹಾಗೆ ಸ್ನೇಹಿತರೆ, ಕಟೋರಿ ಶೇಪಿಂದು 32 ಸೈಜ್ಗೆ ಕಟೋರಿ ಎಷ್ಟು ಬರುತ್ತೆ ಅಂದರೆ, ಸ್ನೇಹಿತರೆ ನೋಡಿ, 32 6 ರಿಂದ ಭಾಗಿಸಿದಾಗ 5.3 ಬರುತ್ತೆ. ಇದು ಕಟೋರಿ ಮಾರ್ಕಿಂಗ್ಗೋಸ್ಕರ 5.3 ಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇದೇ ಮೆಜರ್ಮೆಂಟ್ಗೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಉದ್ದ ಬಂದು 13.5 ಇಂಚ್ ಇದೆ, 13.5 ಇಂಚಿಗೆ ನಾನು 1.5 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ 14-15 ಇಂಚ್ ಆಗುತ್ತೆ ನೋಡಿ, 15 ಇಂಚಿಗೆ ಉದ್ದನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ನೇಹಿತರೆ, 15 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡ್ರ್ ಬಂದು 11 ಇಂಚು ಅಂದರೆ 11ರಲ್ಲಿ ಅರ್ಧ ಅಂದರೆ 5.5 ತಗೊತಾ ಇದ್ದೀನಿ. ಶೋಲ್ಡ್ರ್ ನೋಡಿ, 5.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮೋಲ್ ಕೂಡ ನಾನು 5.5 ತಗೊತಾ ಇದ್ದೀನಿ. ಸ್ನೇಹಿತರೆ, ಚೆಸ್ಟ್ ಬಂದು ನೋಡಿ, 32 ಚೆಸ್ಟ್ ಇದೆ. ನಾನು 4ರಿಂದ ಡಿವೈಡ್ ಮಾಡಿದಾಗ 8 ಇಂಚು ಬರುತ್ತೆ ನೋಡಿ, 8 ಇಂಚು ಚೆಸ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ನಾವು ಮಾರ್ಜಿನ್ ಏನು ಬಿಡೋದು ಬೇಕಾಗಿಲ್ಲ. ನಾನು ನಂತರ ನಾವು ಕಟೋರಿ ಕಳಿಸ್ತೀನಿ, ಮೇನ್ ಶೇಪ್ ಕಟ್ ಮಾಡ್ತೀವಲ್ಲ ಕಟೋರಿ ಶೇಪನ್ನು, ಆವಾಗಲೇ ನಾವು ಮಾರ್ಜಿನ್ ತಗೊತೀವಿ. ಈಗ ಹಾಗಾಗಿ ಇದರಲ್ಲಿ ನಾವು ಮಾರ್ಜಿನ್ನು ನಾವು ಉಕ್ಸ್ಪಟ್ಟಿಗೆ ಏನಕ್ಕೂ ಬಿಡೋದು ಬೇಕಾಗಿಲ್ಲ ನೋಡಿ. ಇಲ್ಲಿಂದ ಸೀದಾ ಇಟ್ಕೊಂಡಿದ್ದೀನಿ, 8 ಇಂಚು ಚೆಸ್ಟ್ ಬಂದಿದೆ, ಹಾಗೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ವೇಸ್ಟು ಸೊಂಟದ ಅಳತೆ ಬಂದು 28 ಇದೆ. 28ನ್ನು 4 ಭಾಗ ಮಾಡಿದರೆ, 28ನ್ನು 4 ಭಾಗ ಮಾಡಿದ್ರೆ 7 ಇಂಚ್ ಬರುತ್ತೆ ನೋಡಿ. 7ಕ್ಕೆ 1.5 ಇಂಚಿನಷ್ಟು ಟಕ್ಸಿಗೆ ಬಿಡ್ತಾ ಇದ್ದೀನಿ ನೋಡಿ. 1 ಇಂಚ್ ಬೇಕು ಬ್ಯಾಕ್ ಸೈಡಿಗೆ. ನಾವು ಬ್ಯಾಕು ಫ್ರಂಟು ಎರಡೂ ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಸ್ನೇಹಿತರೆ ನೋಡಿ, ಇದು ಬ್ಯಾಕು, ಇದು ಫ್ರಂಟು, ಎರಡನ್ನೂ ಒಂದೇ ಸರಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. 1 ಇಂಚ್ ಇಡ್ತಾ ಇದ್ದೀನಿ, ಹಾಗೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನು. ಸ್ನೇಹಿತರೆ ಇವಾಗ ನೋಡಿ, ಬೆಲ್ಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಕೆಳಗಡೆಯಿಂದ ನಾನು 2.5 ಇಂಚಿಗೆ ಬೆಲ್ಟಿಗೋಸ್ಕರ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ನೋಡಿ. 32 ಸೈಜಿಗೆ ಕೆಳಗಡೆಯಿಂದ 2.5 ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಬೆಲ್ಟ್ಗೋಸ್ಕರ ಕ್ರಾಸಿಗೆ 1 ಇಂಚು ಮೇಲಕ್ಕೆ ತೊಗೋಬೇಕಿತ್ತರ ತೊಗೊಂಡು, ಇದು ನೋಡಿ ಸೆಂಟ್ರ್ವರೆಗೂ ಸ್ವಲ್ಪ ಕ್ರಾಸಲ್ಲಿ ಈ ಥರ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ಬೆಲ್ಟಿಗೋಸ್ಕರ. ಓಕೆ, ಇದು ಬೆಲ್ಟ್ ಪಟ್ಟಿಗೆ ಆಯಿತು. ಇವಾಗ ನೆಕ್ಕನ್ನು ಮಾರ್ಕ್ ಮಾಡ್ಕೊಳೋಣ. ಸ್ನೇಹಿತರೆ ನೋಡಿ, 6 ಇಂಚು ನೆಕ್ಕಿನ ಉದ್ದ ಇದೆ, ಹಾಗೆ 2.5 ಇಂಚು ಎರಡು ಕಾಲು ಇಡ್ತಾ ಇದ್ದೀನಿ ನೋಡಿ. ನೆಕ್ಕನ್ನು 2 ಕಾಲು ಇಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ನೋಡಿ, ಈ ಮೇನ್ ಕಟೋರಿ ಶೇಪಲ್ಲಿ ನಾವು ಫಸ್ಟ್ ಡಾಟ್ ಪಾಯಿಂಟನ್ನು ಖಂಡಿತ ಮಾರ್ಕ್ ಮಾಡ್ಕೊಳ್ಳೇಬೇಕು ನೋಡಿ. ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ಖಂಡಿತ ಇರುತ್ತೆ, ಇಲ್ಲಾಂದರೆ ಮೆಜರ್ಮೆಂಟ್ ತಗೊಂಡಾಗ ನಾವು ಫಸ್ಟ್ ಡಾಟ್ ಪಾಯಿಂಟನ್ನು ತಗೊಂಡೇ ಇರಬೇಕು ನೋಡಿ. ಸ್ನೇಹಿತರೆ, ನಾನು 10ವರೆಗೆ ಇಡ್ತಾ ಇದ್ದೀನಿ ಇದನ್ನು, ಫಸ್ಟ್ ಡಾಟ್ ಪಾಯಿಂಟನ್ನು. ಸ್ನೇಹಿತರೆ ನೋಡಿ, ಇದನ್ನು ಒಂದು ಈ ಥರ ಲೈನ್ ಹಾಕೊಂಬಿಡಿ. ಇದು ನಂತರ ನಾವು ಕಟೋರಿ ಮಾಡಬೇಕಾದ್ರೆ ಇದು ಈಸಿ ಆಗುತ್ತೆ ನಮಗೆ ನೋಡಿ. ಅಳತೆ ಬ್ಲೌಸ್ ಪ್ರಕಾರನೇ ಇದು 10ವರೆ ಡಾಟ್ ಪಾಯಿಂಟ್ ಫಸ್ಟ್ ಡಾಟ್ ಪಾಯಿಂಟ್ ಬರುತ್ತೆ, ಹಾಗಾಗಿ ಇದನ್ನು ಒಂದು ಸಿಂಪಲ್ ಮಾರ್ಕ್ ಮಾಡ್ಕೊಂಡ್ರಿ, ನೆಕ್ಸ್ಟ್ ನಮಗೆ ಯೂಸ್ ಆಗುತ್ತೆ ಅದು. ಸ್ನೇಹಿತರೆ ನೋಡಿ, ಇವಾಗ ಕಟೋರಿ ಶೇಪಿಗೋಸ್ಕರ ನಾನು ಆವಾಗಲೇ ತಿಳಿಸಿದೆ ನಿಮಗೆ, ಕಟೋರಿ ಎಷ್ಟು ಬರುತ್ತೆ 32 ಚೆಸ್ಟ್ ಇರೋ ಬ್ಲೌಸ್ಗೆ ಅಂದರೆ ನೋಡಿ, 5.3 ಬರುತ್ತೆ. 32ನ್ನು 6ರಿಂದ ಭಾಗಿಸಿದಾಗ ನಮಗೆ 5.3 ಬರುತ್ತೆ. ನಾನು ಹಾಗಾಗಿ ನಿಮಗೆ ಅಷ್ಟನ್ನೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, 5.3ಗೆ ನಾನು ಕಟೋರಿ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ.
5.3 ಕಟೋರಿ. ಓಕೆ, ಹಾಗೆ ಸ್ನೇಹಿತರೆ ನೋಡಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಒಂದು ಇಂಚಿಗೆ ನಾನು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ, ಹಾಗೆ ಅರ್ಧ ಇಂಚು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ, ಫ್ರಂಟ್ ಆರ್ಮೋಲು ಬ್ಯಾಕ್ ಆರ್ಮೋಲ್ಗೋಸ್ಕರ. ನೋಡಿ ಇದನ್ನು ಈ ಥರ ಶೇಪನ್ನು ತೆಗಿಯೋಣ ಇದಕ್ಕೆ. ನೋಡಿ ಇದು ಸ್ನೇಹಿತರೆ ನೋಡಿ, ಎರಡು ಬ್ಯಾಕು ಫ್ರಂಟು ಎರಡೂ ಮಾರ್ಕ್ ಮಾಡ್ಕೊತ ಇದ್ದೀನಿ ನಾನು. ಹಾಗೆ ನೋಡಿ ಇದನ್ನು, ಇದು ಬ್ಯಾಕ್, ಇದು ಫ್ರಂಟ್ ಶೇಪು. ಸ್ನೇಹಿತರೆ ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪ್, ಬ್ಯಾಕ್ ಆರ್ಮೋಲ್ ಶೇಪು. ನೋಡಿ ಎರಡನ್ನು ಒಂದರಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಬ್ಯಾಕ್ ಆರ್ಮೋಲ್ ಶೇಪ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಅಲ್ಲಿಂದ ನೋಡಿ, ಒಂದು ಎರಡು ಕಾಲು ಇಂಚಿನಷ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎರಡು ಕಾಲಿಗೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ಹಿಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು, ಇದು ಕಟೋರಿ ಶೇಪಿಗೋಸ್ಕರ. ಹಾಗೆ ಇಲ್ಲಿ ನೋಡಿ, ನೆಕ್ ಹತ್ರ 5 ಇಂಚಿಗೆ ನಾನು ಕಟೋರಿ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಈ ಕಟೋರಿ ಶೇಪನ್ನು ನಾವು ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಡಾಟ್ ಪಾಯಿಂಟ್ ನಾವು ಏನು ಮಾರ್ಕ್ ಮಾಡ್ಕೊಂಡು, ಇಲ್ಲಿಂದ ಇದು 2 ಕಾಲು ಇಂಚ್ ಇದೆ ನೋಡಿ ಸ್ನೇಹಿತರೆ, ಇದು ಇದು 2 ಕಾಲಿದೆ. ಹಾಗೆ ಇದು 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇದು 5.3 ಇದೆ. ಈ ಮೂರನ್ನು ಸೇರಿಸ್ಬೇಕು ನೋಡಿ ಈ ಥರ. ನೋಡಿ ಸ್ನೇಹಿತರೆ, ಸಿಂಪಲ್ಲಾಗಿದೆ. ಇವು ಮೂರನ್ನು ಸೇರಿಸಿದಾಗ ನೋಡಿ, ನಮಗೆ ಕಟೋರಿ ಶೇಪ್ ಅನ್ನೋದು ಒಂದು ಸಿಗುತ್ತೆ. ನಾವು ನೆಕ್ಸ್ಟು ಇದನ್ನು ಕಟ್ ಮಾಡ್ಕೊಂಡು ನಂತರ ಇನ್ನೊಂದರಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ನೋಡಿ, ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತ ಇದ್ದೀನಿ ನೋಡಿ. ಇವಾಗ ನೋಡಿ ಸ್ನೇಹಿತರೆ, ಇದು ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಬ್ಯಾಕು ಫ್ರಂಟು ಸಪ್ರೇಟ್ ಮಾಡಿಬಿಡ್ತೀನಿ ನಿಮಗೆ ಮಾರ್ಕಿಂಗಿಗೋಸ್ಕರ. ಸ್ನೇಹಿತರೆ ನೋಡಿ, ಇದು ಫ್ರಂಟ್ ಆಯಿತು, ಇವಾಗ ಇದು ಬ್ಯಾಕು, ಬ್ಯಾಕಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಬ್ಯಾಕು ನೆಕ್ ಲೆಂತ್ ಬಂದು 8 ಇಂಚ್ ಇದೆ, ಹಾಗೆ ನೆಕ್ನ ಅಗಲ ಬಂದು 2 ಕಾಲು ಮಾರ್ಕ್ ಮಾಡ್ಕೊಂಡಿವಿ ಫ್ರಂಟಲ್ಲಿ ನಾವು, ಇಲ್ಲಿ ಅಷ್ಟೇ ಕೂಡ ಮಾರ್ಕ್ ಮಾಡ್ಕೊಳೋಣ. ನೋಡಿ ನೆಕ್ ವಿಡ್ತನ್ನು ಇಲ್ಲಿ ಕೆಳಗಡೆ ಬಾಟಮ್ ಸೈಡಲ್ಲಿ ನಾನು 2.5 ತಗೊತ ಇದ್ದೀನಿ, ಹಾಗೆ 8 ಇಂಚು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಸ್ನೇಹಿತರೆ ನೋಡಿ, ಇದಕ್ಕೆ ನೀವು ಯಾವ ಶೇಪ್ ಆದರೂ ಮಾರ್ಕ್ ಮಾಡ್ಕೋಬೋದು. ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೋಡಿ, ನಾವು ಫ್ರಂಟ್ ಶೇಪಲ್ಲಿ ಇದನ್ನು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿದ್ದೀವಿ ಸ್ನೇಹಿತರೆ. ನಾವು ನೋಡಿ 13.5 ಇಂಚ್ ಇದೆ ಉದ್ದ ಬಂದು, 13.5 ಇಂಚ್ ಇದೆ, ನಾವು ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡಿ 15 ಇಂಚ್ ತಗೊಂಡಿದ್ವಿ. ಅದರಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿ 1/2 ಇಂಚು ಕಡಿಮೆ ಮಾಡಬೇಕು. ನೋಡಿ ಸ್ನೇಹಿತರೆ, 15 ಇಂಚ್ ಇದೆ, ನಾವು ಇದರಲ್ಲಿ 1/2 ಇಂಚು ಕಡಿಮೆ ಮಾಡಬೇಕು. ನೋಡಿ ಬ್ಯಾಕ್ ಸೈಡಲ್ಲಿ 1/2 ಇಂಚು ಕಡಿಮೆ ಮಾಡಬೇಕು, 1.5 ಇಂಚು ನಾವು ಫ್ರಂಟ್ ಸೈಡಲ್ಲಿ ತಗೊಂಡಿರ್ತೀವಿ, ಬ್ಯಾಕ್ ಸೈಡಲ್ಲಿ 1 ಇಂಚು ತಗೊಂಡ್ರೆ ಸಾಕು ಎಕ್ಸ್ಟ್ರಾ ಶೋ ಮೇಲ್ಗಡೆ ಶೋಲ್ಡ್ರಿಗೆ 1/2 ಇಂಚು, ಹಾಗೆ ಬಾಟಮ್ಗೆ 1/2 ಇಂಚು. ಸ್ನೇಹಿತರೆ ನೋಡಿ, ನಮ್ಮದು ವೆಸ್ಟ್ ಬಂದು 1 ಸೈಡು 7 ಇಂಚ್ ಇದೆ, ಹಾಗೆ 1 ಇಂಚ್ ನಾವು ಟಕ್ಸಿಗೆ ಬಿಟ್ಟಿದ್ವಿ. ಹಾಗೆ ಟಕ್ಸ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸೆಂಟ್ರಿಗೆ ಇದು 8.5 ಇದೆ, 4 ಕಾಲಿಗೆ ಒಂದು ಟಕ್ಸ್ ಬರುತ್ತೆ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಟಕ್ಸ್ ಬರುತ್ತೆ. ನೋಡಿ ಟೋಟಲ್ ಬಂದು 1.5 ಇಂಚ್ ಟಕ್ಸು. ಸ್ನೇಹಿತರೆ ನೋಡಿ, ಇದು ಬ್ಯಾಕ್ ಆಯ್ತು. ಇವಾಗ ಫ್ರಂಟಿಗೆ ಬರೋಣ ಮತ್ತು ತಿರ್ಗಾ. ಇವಾಗ ನೋಡಿ ಸ್ನೇಹಿತರೆ, ಇದನ್ನ ಕಟ್ ಮಾಡಿಬಿಡೋಣ ಈ ಶೇಪನ್ನು ನಾವು. ನೋಡಿ ಮೊದಲಿಗೆ ಬೆಲ್ಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ನಾವು ಇದು ಬ್ಯಾಕ್ ಆರ್ಮೋಲ್ ಅನ್ನೋ ಶೇಪನ್ನು ಕಟ್ ಮಾಡ್ಕೊಂಡಿವಿ, ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೊಳೋಣ. ಹಾಗೆ ಸ್ನೇಹಿತರೆ ನೋಡಿ, ನಾವು ಏನು ಆರ್ಮೋಲ್ ಇದು ಕಟೋರಿ ಶೇಪನ್ನು ಮಾರ್ಕ್ ಮಾಡ್ಕೊಂಡಿವಿ, ಇದನ್ನು ಕೂಡ ಕಟ್ ಮಾಡ್ಕೊಳೋಣ. ಸ್ನೇಹಿತರೆ ನೋಡಿ, ಕಟೋರಿ ಶೇಪ್ ಅನ್ನೋದು ಈ ರೀತಿ ನಮಗೆ ಬರುತ್ತೆ, ಫಸ್ಟ್ ಕಟೋರಿ ಕಟ್ಟಿಂಗ್ ಇದು.
ಇದನ್ನು ನಾವು ಇದನ್ನು ಯೂಸ್ ಮಾಡಿ ಇನ್ನೊಂದು ಬೇರೆ ರೀತಿ ಕಟೋರಿ ನಾವು ಕಟ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಏನು ನೋಡಿ ಸ್ನೇಹಿತರೆ, ಇದು ಪೇಪರ್ ಕಟ್ಟಿಂಗ್ ಮಾಡೋದು. ಇದನ್ನು ನಾವು ಫಸ್ಟಿಗೆ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೇಬೇಕು ಕಟೋರಿ ಬ್ಲೌಸನ್ನು. ಡೈರೆಕ್ಟಾಗಿ ಮಾಡೋಕ್ಕೂ ಬರುತ್ತೆ, ಬಟ್ಟೆ ಜಾಸ್ತಿ ಇದ್ದರೆ ಡೈರೆಕ್ಟಾಗಿ ಮಾಡ್ಬೋದು ಏನು ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಸ್ನೇಹಿತರೆ ನೋಡಿ, ಇವಾಗ ಮೇನ್ ಕಟೋರಿ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಮೇನ್ ಕಟೋರಿಗೆ ನಾನು ಎಕ್ಸ್ಟ್ರಾ ಇನ್ನೊಂದು ಪೇಪರ್ ತಗೊಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಸ್ವಲ್ಪ ಆ ಕಡೆ ಈ ಕಡೆ ಗ್ಯಾಪ್ ಇರೋಂಗೆ ನೀವು ಸೆಂಟ್ರಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು ಯಾವ ರೀತಿ ಇದೆಯೋ ಆ್ಯಸ್ ಇಟ್ ಈಸ್ ಇದನ್ನೇ ಇದೇ ರೀತಿಯೇ ಮಾರ್ಕ್ ಮಾಡ್ಕೊಳೋಣ ಇದನ್ನು. ಸ್ನೇಹಿತರೆ ನೋಡಿ, ಫಸ್ಟ್ ಡಾಟ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೇಬೇಕು ಇಲ್ಲಿ. ನೋಡಿ, ಇದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೇಬೇಕು ಇದನ್ನು. ಇಲ್ಲ ಅಂದರೆ ಇದನ್ನು ಅಂದಾಜಲ್ಲೂ 32 ಸೈಜ್ಗೆ ಇಷ್ಟಿಡ್ಬೇಕು ಅಂತೇಳಿ ಅದು ಒಂದು ಮೆಜರ್ಮೆಂಟ್ ಇರುತ್ತೆ, ಆ ಪ್ರಕಾರನೇ ಇಟ್ಟರೆ ಏನು ತೊಂದರೆ ಇಲ್ಲ. ನೋಡಿ, ಇದು ಫಸ್ಟ್ ಡಾಟ್ ಪಾಯಿಂಟು, ನಾವು ಅಡ್ಡ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸ್ನೇಹಿತರೆ, ಇವಾಗ ಮೇನ್ ಕಟೋರಿಗೆ ನೋಡಿ ಎಕ್ಸ್ಟ್ರಾ ತೊಗೋಬೇಕು ನಾವು. ಇಲ್ಲಿ ನೋಡಿ, ನಾನು ಮೊನ್ನೆ ಒಂದು ಹಿಂಡಿ ವಿಡಿಯೋದಲ್ಲಿ 1.5 ಇಂಚ್ ತೊಗೊಂಡಿದ್ದೆ, ಇದನ್ನು 1.25 ಇಂಚ್ ತೊಗೊತಾ ಇದ್ದೀನಿ. ನೋಡಿ, ಇದನ್ನು ಎಕ್ಸ್ಟ್ರಾ ಈ ಸೈಡ್ 1.5, ಹಾಗೆ ಈ ಸೈಡ್ ಕೂಡ 1.5 ಇಂಚು ತಗೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇದನ್ನು ಈ ಸೇಪಲ್ಲಿ ಒಂದು ಅಡ್ಡ ಮಾರ್ಕ್ ಮಾಡ್ಕೊಳೋಣ. ಸ್ನೇಹಿತರೆ ನೋಡಿ, ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಉಕ್ಸ್ಪಟ್ಟಿ ಇದು 5 ಕಾಲಿದೆ, ಇದನ್ನು ಕೂಡ 5 ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಥರ 1.5 ಇಂಚ್ ಇದೆ ಇದು. ನೋಡಿ, ಇದು 1.5 ಇಂಚ್, ಇದು 1.5 ಇಂಚ್. ಓಕೆ, ಇವಾಗ ನೋಡಿ, ಇಲ್ಲಿ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿಲ್ಲ ಫ್ರೆಂಡ್ಸ್ ನಾವು ಫ್ರಂಟಲ್ಲಿ, ಹಾಗಾಗಿ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ತಗೊತಾ ಇದ್ದೀನಿ. ಹಾಗೆ ಇಲ್ಲಿ ಕೂಡ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಂತರ ನೋಡಿ, ಈ ಲೈನನ್ನು ಈ ಮಾರ್ಕನ್ನು ಈ ಲೈನಿಗೆ ಈ ಥರ ಸೇರಿಸ್ಬೇಕು. ಹಾಗೆ ಇದನ್ನು ನೋಡಿ ಸ್ನೇಹಿತರೆ, ಇದನ್ನು ಈ ಥರ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಈ ಶೇಪಲ್ಲಿ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ನಾವು ಫಸ್ಟ್ ಡಾಟ್ ಪಾಯಿಂಟನ್ನು ನಾವು ಅಡ್ಡ ಲೈನಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಡಾಟ್ ಪಾಯಿಂಟ್ ಇದು ಅಡ್ ಲೈನ್ ಹಾಕೊಂಡಿದ್ದು. ಇವಾಗ ಇದು 2 ಸೆಂಟ್ರ್ ಪ್ಲೇಸ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ನೋಡಿ, 8.5 ಇಂಚ್ ಇದೆ, ಅಂದರೆ 8.5 ಅಂದರೆ 4 ಕಾಲಿಗೆ ಇಲ್ಲಿಗೆ ಸೆಂಟ್ರ್ ಪಾಯಿಂಟ್ ಬರುತ್ತೆ, ನಮಗೆ ಸೆಂಟ್ರ್ ಟಕ್ಸ್ ಪಾಯಿಂಟ್ ಬರುತ್ತೆ ನೋಡಿ ಸ್ನೇಹಿತರೆ. ಓಕೆ, ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ನೋಡಿ, ಇದು ಡಾಟ್ ಪಾಯಿಂಟ್ ಸ್ನೇಹಿತರೆ, ಇಲ್ಲಿವರೆಗೂ ಡಾಟ್ ಬರುತ್ತೆ ಅಷ್ಟೇ. ಇದು ಇಲ್ಲಿಂದ ಕೆಳಗಡೆಗೆ ನೋಡಿ 1.5 ಇಂಚು ಕೆಳಗಡೆ ತಗೋಬೇಕು ಕಟೋರಿ ಶೇಪ್ಗೋಸ್ಕರ. ಇವಾಗ ಇದನ್ನು ಈ ಇಲ್ಲಿಗೂ ಇಲ್ಲಿಗೂ ಜಾಯಿಂಟ್ ಮಾಡೋಣ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ, ಹಾಗೆ ಇಲ್ಲಿಂದ ಇಲ್ಲಿವರೆಗೂ ಇದನ್ನು ಜಾಯಿಂಟ್ ಮಾಡ್ಬೇಕು ಈ ಥರ. ಸ್ನೇಹಿತರೆ ನೋಡಿ, ಈ ಥರ ಜಾಯಿಂಟ್ ಮಾಡಿದ ನಂತರ ನೋಡಿ, ಟಕ್ಸಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಇದನ್ನು ನಾವು 1.5 ಇಂಚು ಟಕ್ಸ್ ಮಾರ್ಕ್ ಮಾಡ್ಕೊತ ಇದ್ದೀನಿ. ಈ ಕಡೆ 1.5, ಈ ಕಡೆ 1.5 ಅಂದರೆ 3 ಇಂಚ್ ಆಗುತ್ತೆ ನೋಡಿ ಸ್ನೇಹಿತರೆ. 3 ಇಂಚಿಗೆ ಟಕ್ಸನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಹಾಗೆ ನೋಡಿ, ಈ ನಮಗೆ ಅಡ್ಡ ಲೈನ್ ಹಾಕೊಂಡಿದ್ದೀವಿ ಅವಾಗಲೇ ನಾವು ಫಸ್ಟ್ ಸ್ಟಾರ್ಟ್ ಪಾಯಿಂಟನ್ನು, ಅದು ಇವಾಗ ಯೂಸ್ ಆಗುತ್ತೆ. ನೋಡಿ, ಅಲ್ಲಿವರೆಗೂ ಮಾತ್ರ ನಾವು ಈ ಟಕ್ಸನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈ ಪಾಯಿಂಟನ್ನು ನಾವು ಕ್ಲೀನಾಗಿ ಮಾರ್ಕ್ ಮಾಡಲಿಲ್ಲ ಅಂದರೆ ಇದು ಕಟೋರಿ ಸೇಪು ಕ್ಲೀನಾಗಿ ನಮಗೆ ಕೂರಲ್ಲ ಯಾಕಂಡಕ್ಕೂ ಬ್ಲೌಸಲ್ಲಿ. ಇದು ಮಾತ್ರ ಅಳತೆ ಬ್ಲೌಸ್ ಪ್ರಕಾರ ಆಗಲಿ ಅಥವಾ ಮೆಜರ್ಮೆಂಟ್ ತಗೊಂಡಾಗಲಿ ಈ ಪಾಯಿಂಟನ್ನು ನಾವು ಅಳತೆ ತಗೊಳ್ಳೇಬೇಕು ಸ್ನೇಹಿತರೆ ಇದರಲ್ಲಿ. ಇಲ್ಲ ಅಂದರೆ ಕೆಳಗಡೆ ಬಂದರೆ ಅದು ನೀಟಾಗಿ ಕೂರಲ್ಲ, ಈ ಸೇಪು ನೀಟಾಗಿ ಕೂರಲ್ಲ ಬ್ಲೌಸು. ಹಾಗಾಗಿ ಸ್ನೇಹಿತರೆ ನೋಡಿ, ಇವಾಗ ಕಟ್ ಮಾಡೋಣ. ಇಷ್ಟೇ ಇದು ಕಟೋರಿ, ಮೇನ್ ಕಟೋರಿ. ನೋಡಿ ಸ್ನೇಹಿತರೆ, ಈ ಥರ ಸೇಪ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಬೆಲ್ಟನ್ನು ಕಟ್ ಮಾಡೋಣ. ಬೆಲ್ಟ್ ಏನಿಲ್ಲ ಸ್ನೇಹಿತರೆ, ನೋಡಿ ಇದು ಬೆಲ್ಟ್ ಇದೆ ಆ್ಯಸ್ ಇಟ್ ಈಸು. ಇದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತಗೊಂಡು ನಾವು ಕಟ್ ಮಾಡ್ಕೊಂಡ್ರೆ ಆಗೋಯ್ತು. ಇಲ್ಲ ಅಂದರೆ ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದೆಯೋ ಅಷ್ಟನ್ನೇ ಬೇಕಾದರೆ ಮಾರ್ಕ್ ಮಾಡ್ಕೋಬೋದು. ಇದಕ್ಕೆ ಒಟ್ಟು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡು ನಾವು ಬೆಲ್ಟನ್ನು ಇದೇ ರೀತಿ ಸ್ಟಿಚ್ ಮಾಡಿದರೆ ಏನು ತೊಂದರೆ ಇಲ್ಲ. ಇವಾಗ ಸ್ಲೀವನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ,
ಸ್ನೇಹಿತ ನೋಡಿ, ಸ್ಲೀವ್ ಉದ್ದ ಬಂದು 7 ಇಂಚ್ ಇದೆ, ಹಂಗೆ ಲೂಸ್ ಬಂದು 11 ಇಂಚ್ ಇದೆ. ಸ್ನೇಹಿತರೆ ನೋಡಿ, 7 ಇಂಚು ಸ್ಲೀವ್ ಇದೆ, ಅದಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡಬೇಕು. ನೋಡಿ, ಲೈನಿಂಗ್ ಬ್ಲೌಸ್ ಆದರೆ 1 ಇಂಚ್ ಆ್ಯಡ್ ಮಾಡಬೇಕು. ಬರೀ ಸಾದಾ ಬ್ಲೌಸ್ ಹೊಲಿದ್ದೀನಿ ಅಂದರೆ 2 ಇಂಚ್ ಆ್ಯಡ್ ಮಾಡಬೇಕಾಗತ್ತೆ. ನಾನು ನೋಡಿ 1 ಇಂಚನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಇಲ್ಲಿ 8 ಇಂಚು ತಗೊಂತಾ ಇದ್ದೀನಿ ಟೋಟಲ್ಲು. ಸ್ನೇಹಿತರೆ ನೋಡಿ, ನಮಗೆ 14 ಇಂಚು ಆರ್ಮಲ್ ಶೇಪ್ ಬೇಕಾಗುತ್ತೆ. ಹಾಗೆ ಒಂದು ಅಡ್ಡ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಇಲ್ಲಿಗೆ ನಮ್ಮದು ಲೂಸಿಂಗ್ ಅಳತೆ ಬೇಕಾಗುತ್ತೆ, ತೋಳಿಗೆ ಅಳತೆ ಇಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ನೋಡಿ, ಆರ್ಮೋಲ್ ಕ್ರಾಸ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಇಡಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇದು 32 ಚೆಸ್ಟ್ ಮೆಜರ್ಮೆಂಟ್ ಇದೆ ಈ ಬ್ಲೌಸು. ಇದನ್ನು ನಾವು 10 ಭಾಗ ಮಾಡಿದಾಗ 3.2 ಬರುತ್ತೆ. ನಾವು ಆರ್ಮೋಲ್ ಕ್ರಾಸನ್ನು 3.2ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಇಲ್ಲಿ 3.2 ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಇದು ಎಕ್ಸ್ಟ್ರಾ ನಾವು ಮಾರ್ಜಿನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಕ್ಸ್ಟ್ರಾ ಬಂದು ನಾನು 1.5 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಲೀವ್ನ ಫಿಟ್ಟಿಂಗ್ ಬಂದು 5.5 ಇಂಚು ಬರುತ್ತೆ, ಅದಕ್ಕೆ ನಾವು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಈ ಸೇಪನ್ನು ಭಾಳ ನೀಟಾಗಿ ತೆಗಿಬೇಕು. ಏನಂದರೆ ನೋಡಿ, ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಅಂದಾಜಲ್ಲಿ ಏನಿಲ್ಲ, ಈ ಸೆಂಟ್ರ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ. ಇದು ನೋಡಿ, ಸ್ನೇಹಿತರೆ ಇದು ಬ್ಯಾಕ್ ಪಾರ್ಟು. ಹಾಗೆ ಫ್ರಂಟ್ ಪಾರ್ಟನ್ನು ನೋಡಿ, ಒಳಗಿಂದ ತಗೊತಾ ಇದ್ದೀನಿ. ಇದನ್ನು ಬಂದು ಇಲ್ಲಿಗೆ ಸೇರಿಸ್ಬೇಕು. ಸ್ನೇಹಿತರೆ, ಇದು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಪಕ್ಕ ನಿಮಗೆ ಹೊಸಬರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ನೋಡಿ, ಪೇಪರ್ ಕಟ್ಟಿಂಗಲ್ಲೇ ಒಂದು ಸ್ಲೀವ್ನು ಮೆಜರ್ಮೆಂಟ್ ಕಟ್ ಮಾಡೋದು ಒಂದು ವಿಡಿಯೋ ಹಾಕಿದ್ದೀನಿ, ನಿಮಗೆ ನೋಡಿ ಯೂಸ್ ಆಗುತ್ತೆ. ಸ್ನೇಹಿತರೆ ಬನ್ನಿ, ಇವಾಗ ಕಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇವಾಗ ಸ್ಲೀವು ಕಟ್ ಮಾಡಿದ್ವಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.